ಮಂತ್ರಿ ಸ್ಥಾನಕ್ಕಾಗಿ ಸಿಪಿ ಯೋಗೇಶ್ವರ್ 9 ಕೋಟಿ ಖರ್ಚು ಮಾಡಿದ್ದಾರೆ, ಎಂಟಿಬಿ ನಾಗರಾಜ್ ಬಳಿ ಸಾಲ ಪಡೆದಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಹಾಗಾದರೆ ದುಡ್ಡು ಖರ್ಚು ಮಾಡಿಯೇ ಮೈತ್ರಿ ಸರ್ಕಾರ ಕೆಡವಿದ್ದ ಎಂದು ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದರು. ಆಗ ಮಾತನಾಡಿದ ಎಂಟಿಬಿ ನಾಗರಾಜ್, ಇದೆಲ್ಲ ಹಸಿಸುಲ್ಲು, ನಾನು ಯಾವುದೇ ಸಾಲ ಕೊಟ್ಟಿಲ್ಲ ಎಂದು ಹೇಳಿದ್ದರು. ಈ ವೇಳೆ ಆರು ಸಚಿವರು ಸಿದ್ದರಾಮಯ್ಯ ಮೇಲೆ ಪ್ರತಿದಾಳಿಗೆ ಮುಂದಾದರು. ರಮೇಶ್ ಜಾರಕಿಹೊಳಿ ಅವರು ಏನು ಹೇಳಿದರು ಗೊತ್ತಾ, ಯೋಗೇಶ್ವರನಿಗೆ ಮಿನಿಸ್ಟರ್ ಮಾಡಬೇಕಾಗಿತ್ತು, ಪಾಪ ಈ ಸಮ್ಮಿಶ್ರ ಸರ್ಕಾರ ಬೀಳಿಸೋದ್ರಲ್ಲಿ 9 ಕೋಟಿ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ, 9 ಕೋಟಿ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವರಿಗೆ ಪಾಪ ಮನೆ ಸಾಲ ಮಾಡ್ಕೊಂಡು ಎಮ್ ಟಿ ಬಿ ನಾಗರಾಜ್ ಹತ್ರ ಸಾಲ ತಗೊಂಡು 9 ಕೋಟಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಅದರ ಅರ್ಥ ಸರ್ಕಾರ ಬೀಳಿಸ್ಲಿಕ್ಕೆ ದುಡ್ಡು ಖರ್ಚು ಮಾಡಿದ್ರು ಅಂತ ಆಯ್ತಲ್ಲ. ಅಡ್ಮಿಟೆಡ್ಲಿ ನಾನು ಆವತ್ತೇ ಮೀಡಿಯಾಗಳವ್ರು ಕೇಳಿದಾಗ ಹೇಳಿದ್ದೆ, ಅಡ್ಮಿಟೆಡ್ಲಿ ಇದೆಲ್ಲ ಅಪ್ಪಟ ಹಸಿ ಸುಳ್ಳು. ಅಲ್ಲಪ್ಪ ನಾನು ಹೇಳೋದಲ್ರಿ, ಎಂ ಟಿ ಬಿ ಸಾಲನೂ ಕೊಟ್ಟಿಲ್ಲ, ಯೋಗೇಶ್ವರ್ ಹೇಳಿರೋದು. ಇಲ್ಲ ಇಲ್ಲ ಅಲ್ಲ, ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದ್ದಾರೆ. ನನ್ನ ಮೀಡಿಯಾಗಳವ್ರು ಕೇಳಿದಾಗ ಹೇಳಿದ್ದೀನಿ, ನಾನು ಅವ್ರಿಗೆ ಸಾಲನೂ ಕೊಟ್ಟಿಲ್ಲ. ನೋಡಪ್ಪ ಕೂತ್ಕೊಳ್ಳ್ರಿ ರಮೇಶ್ ಜಾರಕಿಹೊಳಿ, ಸುಳ್ಳು. ಸರ್ಕಾರ ರಚನೆಗಾಗಿ ಸಿ ಪಿ ಯೋಗೇಶ್ವರ್ ತಮ್ಮ ಮನೆಯ ಮೇಲೆ 9 ಕೋಟಿ ರೂಪಾಯಿ ಸಾಲ ಮಾಡಿದ್ದರು, ಎಂ ಟಿ ಬಿ ನಾಗರಾಜ್ ಕಡೆಯಿಂದ ಸಾಲ ತಂದರು ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ನಾನು ಹೇಳಿದ್ದೆ ಇದು ಉತ್ತರನೂ ಕೊಟ್ಟಿದ್ದೇನೆ. ನಾನು ಹೇಳದ್ದಲ್ಲ ಇದು, ಇಟ್ ಇಸ್ ದಿ ಸ್ಟೇಟ್ಮೆಂಟ್ ಆಫ್ ಮಿಸ್ಟರ್ ರಮೇಶ್ ಜಾರಕಿಹೊಳಿ. ಇದ್ದಿನೇ ಮಾಡಿದಾರ ರಮೇಶ್ ಜಾರಕಿಹೊಳಿ, ಇಲ್ಲ ಇದು ಹೇಳಿಲ್ಲ ರಿಪೋರ್ಟ್ ಆಗ್ಬಿಟ್ಟದೆ ಅಂತ. ಇದು ಎಲ್ಲ ಪೂರ್ವ ಹೋದಕ್ಕೆ ಹೋಗಲ್ಲ. ನಾನು ಬಾಂಬೆ ಟೀಮ್ನ ಕ್ಯಾಪ್ಟನ್ ಅಲ್ಲ, ಕೊನೆಯ ಸದಸ್ಯ. ನಾಗೇಶ್ ಮುನಿರತ್ನ ಡ್ರಾಪ್ ಆಗಿದ್ದಾರೆ ಎನ್ನುವ ಕಲ್ಪನೆ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡುತ್ತೇವೆ. ಸೋತವರಿಗೆ ಮನ್ನಣೆ ನೀಡಿದ್ದಕ್ಕೆ ಅಮಿತ್ ಶಾ ಅವರಿಗೆ ದೂರು ನೀಡುವ ಕೆಲ ಶಾಸಕರ ಹೇಳಿಕೆಗೆ ಯೋಗೇಶ್ವರಿಗೆ ಅಂದು ನಮ್ಮನ್ನು ಒಗ್ಗೂಡಿಸುವುದು ಯಾಕೆ ಬೇಕಿತ್ತು? ಕಷ್ಟಪಟ್ಟು ಆರೋಗ್ಯ ಹಾಳು ಮಾಡಿಕೊಂಡು ಆಗ ಅವರೆಲ್ಲ ಎಲ್ಲಿದ್ದರು ಎಂದು ಪ್ರಶ್ನಿಸಿದರು. ಇದು ಇವರೇ ಹೇಳಿರೋದು, ರಮೇಶ್ ಜಾರಕಿಹೊಳಿ ಹೇಳಿರೋದು. ಯೋಗೇಶ್ವರ್ ಎಮ್ ಎಲ್ ಸಿ ಆ್ಯಂಡ್ ಈಸ್ ಎ ಮಿನಿಸ್ಟರ್ ನೌ, ಅವರು ಹೇಳಿರೋದು ಇದು. ನೀವು ಯಾರ್ಯಾರು ಡಸ್ ಇಟ್ ನಾಟ್ ಅಮೌಂಟ್ ಟು ಎಕನಾಮಿಕ್ ಅಫೆನ್ಸ್?